ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವ ಒಂದು ಮಾಹಿತಿ ಯಾವ್ದಪ್ಪ ಅಂತಂದ್ರೆ ನೀವೇನಾದ್ರೂ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂದ್ರೆ ಗ್ರಾಮೀಣ ಪ್ರದೇಶದ ಮುಖಾಂತರ ಮನೆ ಕಟ್ಟೋಕೆ ಸಾಲವನ್ನ ಪಡೆಯೋಕೆ ಅರ್ಜಿಯನ್ನ ಸಲ್ಲಿಸಿದ್ರೆ ಈ ವಿಡಿಯೋನ ತಪ್ಪದೆ ನೋಡಿ ಹೌದು ಫ್ರೆಂಡ್ಸ್ ನಿನ್ನೆ ತಾನೇ ಹೊಸದಾಗಿ ಒಂದು ಅಪ್ಡೇಟ್ ಬಂದಿದೆ ಅಂದ್ರೆ ಪಂಚಾಯತಿ ವೈಸ್ ಬೆನಿಫಿಶರಿ ಲಿಸ್ಟ್ ಅನ್ನ ಬಿಟ್ಟಿದ್ದಾನೆ ಯಾರ್ಯಾರು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಪ್ರದೇಶದ ಮುಖಾಂತರ ಅರ್ಜಿಯನ್ನ ಸಲ್ಲಿಸಿದ್ರೆ ಪಂಚಾಯತಿ ವೈಸ್ ಬೆನಿಫಿಷರಿ ಲಿಸ್ಟ್ ಬಂದಿದೆ ಅದನ್ನ ನೀವು ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹಾಗಾದ್ರ ಜೊತೆಗೆ ವೇಟಿಂಗ್ ಲಿಸ್ಟ್ ಕೂಡ ಬಿಟ್ಟಿದೆ ವೇಟಿಂಗ್ ಲಿಸ್ಟ್ ನಲ್ಲಿ ಯಾರ್ಯಾರದು ಹೆಸರು ಇದೆ ಅನ್ನೋದನ್ನ ಯಾವ ರೀತಿ ಚೆಕ್ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದೀನಿ ಇಲ್ಲಿ ನೋಡ್ತಿರಬಹುದು ನಿನ್ನೆ ಅಕ್ಟೋಬರ್ ಹತ್ತನೇ ತಾರೀಕಿಗೆ ಬಂದಿರುವಂತಹ ಹೊಸ ಅಪ್ಡೇಟೆಡ್ ನ್ಯೂಸ್ ಅಂದ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಪ್ರದೇಶದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತರ ಒಂದು ನ್ಯೂ ಲಿಸ್ಟ್ ಅಂದ್ರೆ ಬೆನಿಫಿಷರಿ ಲಿಸ್ಟ್ ಮತ್ತೆ ವೇಟಿಂಗ್ ಲಿಸ್ಟ್ ನೀವು ಇಲ್ಲಿ ಹೆಡ್ ನೋಡ್ತಿರ್ಬಹುದು ಇದು ಒಂದು ಸರ್ಕಾರಿ ಯೋಜನೆ ಡಾಟ್ ಕಾಮ್ ಆಗಿದೆ ಅಂದ್ರೆ ಇಲ್ಲಿ ಸರ್ಕಾರಿ ಯೋಜನೆಗೆ ಸಂಬಂಧಪಟ್ಟಂತ ಒಂದು ಡೀಟೇಲ್ಸ್ ಏನಿದೆ ಇಲ್ಲಿ ಅಪ್ಡೇಟ್ ಅಂದರೆ ಯಾವುದೇ ಒಂದು ಮಾಹಿತಿ ಬಂತಪ್ಪ ಕೂಡ ನಾವು ಇದ್ರ ಮುಖಾಂತರ ನೋಡ್ತಾ ಇರಬಹುದು ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಒಂದು ಗ್ರಾಮೀಣ ಪ್ರದೇಶದ ಸಂಬಂಧಪಟ್ಟಂತೆ ಪಂಚಾಯಿತಿ ವೈಸ್ ಬೆನಿಫಿಷರಿ ಲಿಸ್ಟ್ ಮತ್ತೆ ವೇಟಿಂಗ್ ಲಿಸ್ಟ್ ಯಾವ ರೀತಿ ಚೆಕ್ ಮಾಡೋದನ್ನೋದನ್ನ ನಾವು ನೋಡೋಣ ಫ್ರೆಂಡ್ಸ್ ಮೊದಲಿಗೆ ನೀವು ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ನಲ್ಲಿ ಯಾವುದಾದ್ರು ವೆಬ್ ಬ್ರೌಸರ್ ಓಪನ್ ಓಪನ್ ಕೇಳಿ ಓಪನ್ ಮಾಡ್ಕೊಂಡ್ ನಂತರ ಇಲ್ಲಿ ಸರ್ಚ್ ಬಾರ್ನಲ್ಲಿ ನಲ್ಲಿ ಪಿ ಎಂ ಎ ವೈ ಜಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಹಾಕಿ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಓಪನ್ ಮಾಡಿಕೊಂಡ ನಂತರ ನೋಡ್ತಿರ್ಬೋದು ಇಲ್ಲಿ ಒಂದು ಆಪ್ಷನ್ ಅವರ್ ಸಾಫ್ಟ್ ಅಂತ ಇದೆ ಇದರಲ್ಲಿ ಬಂದ್ರೆ ನಿಮಗೆ ಕೆಳಗಡೆ ಇಲ್ಲಿ ರಿಪೋರ್ಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಈ ಒಂದು ರಿಪೋರ್ಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಎ ಬಿ ಸಿ ಕಾಲಂ ಕಾಣ್ತಾ ಇದಾವೆ ನಿಮಗೆ ಈ ಬಿ ಕಾಲಮ್ನಲ್ಲಿ ಬಂದರೆ ಬಂದ್ರೆ ಫೈನಾನ್ಸಿಯಲ್ ಪ್ರೋಗ್ರೆಸ್ ರಿಪೋರ್ಟ್ ಅಂತ ಅದರಲ್ಲಿ ನಿಮಗೆ ಐ ಲೆವೆಲ್ ಫೈನಾನ್ಸಿಯಲ್ ಪ್ರೋಗ್ರೆಸ್ ರಿಪೋರ್ಟ್ ಅಂತ ಇದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಮೊದಲಿಗೆ ನಿಮ್ಮ ಒಂದು ಯಾವ ಒಂದು ವರ್ಷದ ನೀವು ಲೀಸ್ಟ್ ಅನ್ನ ನೋಡಬೇಕು ಬೆನಿಫಿಷರಿ ಲೀಸ್ಟ್ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಿರ್ಬೋದು ನಾನು ಏನು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಲೀಸ್ಟ್ ಅನ್ನ ನಾನು ಸರ್ಚ್ ಮಾಡ್ತಾ ಇದೀನಿ ನೀವು ಕೂಡ ಇಲ್ಲಿ ನಿಮ್ಮ ಒಂದು ಯಾವ ವರ್ಷದ ಬೇಕು ನೀವು ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನೀವು ನೋಡ್ತಿರ್ಬೋದು ಮೊದಲಿಗೆ ನಿಮ್ಮ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಅಂತ ಇದೆಯಲ್ಲ ಇದನ್ನೇ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಒಂದು ರಾಜ್ಯವನ್ನ ನೀವು ಇಲ್ಲಿ ಲೀಸ್ಟ್ ಸೆಲೆಕ್ಟ್ ಮಾಡ್ಕೊಬೇಕು ಇಲ್ಲಿ ಹಲವಾರು ರಾಜ್ಯಗಳ ಒಂದು ಹೆಸರು ಕಂಡು ಬರುತ್ತೆ ಆ ರಾಜ್ಯವನ್ನ ಸೆಲೆಕ್ಟ್ ಮಾಡ್ಕೇಳಿ ನಂತರ ನಿಮ್ಮ ಒಂದು ಡಿಸ್ಟಿಕ್ ಯಾವ್ದು ಬರುತ್ತೆ ಅನ್ನೋದನ್ನ ನೀವು ಈ ಒಂದು ಲೀಸ್ಟ್ ನೀವು ಸೆಲೆಕ್ಟ್ ಮಾಡ್ಕೊನ್ ನಂತರ ಇಲ್ಲಿ ನಿಮ್ಮ ಒಂದು ತಾಲೂಕು ಕೇಳುತ್ತೆ ತಾಲೂಕು ಯಾವ್ದು ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೇಳಿ ಇಲ್ಲಿ ತಾಲೂಕನ ನೀವು ಸೆಲೆಕ್ಟ್ ಮಾಡಿಕೊಂಡ ನಂತರ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ನಿಮಗೆ ಒಂದು ಕ್ವಶನ್ ಕೇಳುತ್ತೆ ನೋಡ್ತಿರಬಹುದು ಎಪ್ಪತ್ತೊಂಬತ್ತರಲ್ಲಿ ಐವತ್ತು ಹೋದ್ರೆ ಎಷ್ಟು ಅಂತ ನೀವು ಇದಕ್ಕೆ ಈ ರೀತಿಯಾಗಿ ಈ ಕ್ವಶನ್ ಮಾಡಬೇಕಾಗುತ್ತೆ ಇಲ್ಲಿ ನಂತರ ಇಲ್ಲಿ ಆನ್ಸರ್ ಮಾಡಿದ ಮೇಲೆ ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಿ ಫ್ರೆಂಡ್ಸ್ ನೀವು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಡ್ತಿರ್ಬೋದು ಇಲ್ಲಿ ಸೀರಿಯಲ್ ವೈಸ್ ಅಂದ್ರೆ ಪಂಚಾಯಿತಿ ವೈಸ್ ನಿಮಗೆ ಒಂದು ಲಿಸ್ಟ್ ಬರುತ್ತೆ ಅಂದ್ರೆ ಇಲ್ಲಿ ನಿಮ್ಮ ತಾಲೂಕಿನಲ್ಲಿ ಬರುವಂತ ಎಲ್ಲಾ ಪಂಚಾಯಿತಿಗಳ ಒಂದು ಹೆಸರು ನಿಮಗೆ ಕಂಡು ಬರುತ್ತೆ ಮತ್ತೆ ಆ ಒಂದು ಪಂಚಾಯಿತಿಯಲ್ಲಿ ಯಾವ್ಯಾವ ಜಾತಿಯವರಿಗೆ ಎಷ್ಟೆಷ್ಟು ಸ್ಯಾಂಕ್ಷನ್ ಅಂದ್ರೆ ಮನೆ ಕಟ್ಟೋಕ್ಕೆ ಸಾಲ ಎಷ್ಟೆಷ್ಟು ಸ್ಯಾಂಕ್ಷನ್ ಆಗಿದೆ ಅನ್ನೋದನ್ನ ನೀವು ನೋಡ್ಬೋದು ಅಂದ್ರೆ ಎಸ್ ಸಿ ಎಸ್ ಟಿಯವರಿಗೆ ಎಷ್ಟು ಇದಾಗಿದೆ ಮತ್ತೆ ಮೈನಾರಿಟಿ ಇರೋರಿಗೆ ಎಷ್ಟು ಸ್ಯಾಂಕ್ಷನ್ ಆಗಿದೆ ಅದರ್ಸ್ ಎಷ್ಟು ಸ್ಯಾಂಕ್ಷನ್ ಆಗಿದೆ ಟೋಟಲ್ ಮತ್ತೆ ನಿಮ್ಮ ಒಂದು ಪಂಚಾಯಿತಿಯಲ್ಲಿ ಎಷ್ಟು ಸ್ಯಾಂಕ್ಷನ್ ಆಗಿದೆ ಅನ್ನೋದನ್ನ ನೀವು ಇಲ್ಲಿ ನೋಡಬಹುದು ಅಂದ್ರೆ ನೀವು ಇದನ್ನ ಒಂದ್ಸಲ ಚೆಕ್ ಮಾಡಿ ನಂತರ ನಿಮ್ಮ ಹತ್ತಿರದಲ್ಲಿ ಇರುವಂತಹ ಒಂದು ಪಂಚಾಯಿತಿಗೆ ಹೋಗಿ ನೀವು ಹಾಕಿದಂತ ಒಂದು ಅರ್ಜಿಯ ಬಗ್ಗೆ ನೀವು ತಿಳ್ಕೊಬಹುದು ಇದು ಒಂದು ಪಂಚಾಯಿತಿ ವೈಸ್ ಒಂದು ಬೆನಿಫಿಷರಿ ಲಿಸ್ಟ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ನಂತರ ನಿಮಗೆ ಒಂದು ವೇಟಿಂಗ್ ಲಿಸ್ಟ್ ಯಾರ್ಯಾರ್ದು ವೇಟಿಂಗ್ ಲಿಸ್ಟ್ ನಲ್ಲಿ ಯಾರ್ಯಾರದು ಹೆಸರು ಇದೆ ಅನ್ನೋದನ್ನ ನಾವು ಹೊಸ ಅಪ್ಡೇಟ್ ಇದು ಅದನ್ನು ಕೂಡ ಯಾವ ರೀತಿ ಅಂತ ಚೆಕ್ ಮಾಡೋಣ ಅಂದ್ರೆ ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಒಂದು ಅಫಿಷಿಯಲ್ ವೆಬ್ಸೈಟ್ ನ ನೀವು ಮೊದಲಿಗೆ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕ ನಂತರ ಇಲ್ಲಿ ಕೆಳಗಡೆ ಬಂದ್ರೆ ಲೇಟೆಸ್ಟ್ ನ್ಯೂಸ್ ಅಂತ ಇಲ್ಲಿ ಕಾಣ್ತಾ ಇದೆ ನೋಡ್ತಿರ್ಬೋದು ಇದ್ರ ಮುಂದೆ ಕೆಲವೊಂದು ಲೈನ್ಗಳು ಹೋಗ್ತಾ ಇದಾವೆ ಇಲ್ಲಿ ಈ ಒಂದು ಲೈನ್ ನಲ್ಲಿ ನಿಮಗೆ ನಾಲ್ಕನೇ ಆಪ್ಷನ್ ಬರುತ್ತೆ ಇಲ್ಲಿ ಆ ಒಂದು ನಾಲ್ಕನೇ ಆಪ್ಷನ್ ಮೇಲೆ ಇಲ್ಲಿ ಕ್ಲಿಕ್ ಆಪ್ಷನ್ ಇದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ನಿಮಗೆ ನಾಲ್ಕನೇ ಆಪ್ಷನ್ ಈಗ ಪ್ಲೀಸ್ ಡೌನ್ಲೋಡ್ ಪಿ ಡಬ್ಲ್ಯೂ ಎಲ್ ಅಂತ ಒಂದು ಗ್ರಾಮೀಣ ಪಂಚಾಯತ್ ಒಂದು ಆಪ್ಷನ್ ಕಂಡು ಬರುತ್ತೆ ಇಲ್ಲಿ ನೀವು ಕ್ಲಿಕ್ ಅಂತ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನೀವು ಮೊದಲಿಗೆ ಏನು ಮಾಡಬೇಕು ನಿಮ್ಮ ಒಂದು ರಾಜ್ಯವನ್ನ ಇಲ್ಲಿ ಲೆಫ್ಟ್ ಸೈಡ್ ಗೆ ನಿಮ್ಮ ರಾಜ್ಯವನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಮೊದಲಿಗೆ ನಿಮ್ಮ ಒಂದು ರಾಜ್ಯವನ್ನ ನೀವು ಈ ಲಿಸ್ಟ್ ನೀವು ಸೆಲೆಕ್ಟ್ ಮಾಡಿ ಕೇಳಿ ನಂತರ ಸೇಮ್ ಅದೇ ರೀತಿಯಾಗಿ ಡಿಸ್ಟ್ರಿಕ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊನ್ಬೇಕಾಗತ್ತೆ ಇಲ್ಲಿ ನಿಮ್ಮ ಡಿಸ್ಟಿಕ್ ಯಾವ್ದು ಬರುತ್ತೆ ಅಂತ ಡಿಸ್ಟ್ರಿಕ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಒಂದು ತಾಲೂಕ್ ಯಾವ್ದು ಬರುತ್ತೆ ಆ ಒಂದು ತಾಲೂಕನ್ನು ಮಾಡ್ಕೊಳ್ಳಿ ನಂತರ ನಿಮ್ಮ ಒಂದು ಏನ್ ವಿಲೇಜ್ ಕೇಳುತ್ತೆ ವಿಲೇಜ್ ಯಾವ್ದು ಅನ್ನೋದನ್ನ ನೀವು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊನ್ಬೇಕಾಗತ್ತೆ ಸೆಲೆಕ್ಟ್ ಮಾಡ್ಕೊಂಡ್ ನಂತರ ಇಲ್ಲಿ ಸೇಮ್ ಕ್ವಶನ್ ಕೇಳುತ್ತೆ ನಿಮಗೆ ಆ ಕ್ವಶನ್ ಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ ಸೇಮ್ ಆನ್ಸರ್ನ ನೀವು ಮಾಡಿದ ನಂತರ ಇಲ್ಲಿ ಕೆಳಗಡೆ ಸಬ್ಮಿಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಸಬ್ಮಿಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ವೇಟಿಂಗ್ ಲಿಸ್ಟ್ ನಿಮಗೆ ಕಂಡು ಬರುತ್ತೆ ನೋಡ್ತಿರ್ಬೋದು ಫ್ರೆಂಡ್ಸ್ ನಿಮಗೆ ವೇಟಿಂಗ್ ಲಿಸ್ಟ್ ನಲ್ಲಿ ಯಾರ್ಯಾರದು ಹೆಸರು ಇದೆ ಅನ್ನೋದನ್ನ ನೀವು ನೋಡಬಹುದು ಅಂದ್ರೆ ಇಲ್ಲಿ ಪಂಚಾಯತಿ ನೇಮ್ ಬರುತ್ತೆ ನಿಮ್ಮ ಒಂದು ತಾಲೂಕ್ ಹೆಸರು ಬರುತ್ತೆ ವಿಲೇಜ್ ನೇಮ್ ಬರುತ್ತೆ ಮತ್ತೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ ಮತ್ತೆ ಇಲ್ಲಿ ಮತ್ತೆ ನೀವು ಬೆನಿಫಿಷರಿ ನೇಮ್ ಅರ್ಜಿ ಯಾರು ಸಲ್ಲಿಸಿರ್ತಾರೆ ಅವರ ಒಂದು ಹೆಸರನ್ನ ನೀವು ನೋಡಬಹುದು ಅವರ ತಂದೆ ಹೆಸರು ತಾಯಿ ಹೆಸರುನ ನೋಡಬಹುದು ಯಾವ ಕೆಟಗರಿಗೆ ನೀವು ಸೇರಿರೋರು ಅನ್ನೋದು ಬರುತ್ತೆ ಇದು ಏನಿದೆ ವೇಟಿಂಗ್ ಲಿಸ್ಟ್ ಫ್ರೆಂಡ್ಸ್ ಅಂದ್ರೆ ಯಾರ್ಯಾರಿಗೆ ಇನ್ನೂ ಅಪ್ರೂವಲ್ ಆಗಿಲ್ಲ ಅವರ ಒಂದು ವೇಟಿಂಗ್ ಲಿಸ್ಟ್ ನಲ್ಲಿ ಅವರ ಹೆಸರನ್ನ ಈ ರೀತಿಯಾಗಿ ನೀವು ಚೆಕ್ ಮಾಡಬಹುದು ಅಂದ್ರೆ ಇವರಿಗೆ ಮುಂದಿನ ದಿನಗಳಲ್ಲಿ ಇವರಿಗೆ ಅಪ್ರೂವಲ್ ಬರುತ್ತೆ ಮತ್ತೆ ಮನೆ ಕಟ್ಟಕ್ಕೆ ಸಾಲ ಕೂಡ ಅಂತ ಹೇಳ್ಬಹುದು ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂತಂದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ ನೋಡಿ ಫ್ರೆಂಡ್ಸ್ ಮುಂದೆ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಂದ್ರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಹೆಸರು ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ ನ ಎಲ್ಲ ನೀವು ಚೆಕ್ ಮಾಡ್ಕೊಬಹುದು ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಇತ್ತಪ್ಪ ಅಂತಂದ್ರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ ನೆಲ್ಲ ನೀವು ನೋಡಬಹುದು ಈ ರೀತಿಯಾಗಿ ನೀವು ಹೊಸದಾಗಿ ಒಂದು ಬೆನಿಫಿಷರಿ ಲಿಸ್ಟ್ ಪಂಚಾಯತಿ ವೈಸ್ ಬೆನಿಫಿಷರಿ ಲಿಸ್ಟ್ ಮತ್ತೆ ಏನು ವೇಟಿಂಗ್ ಲಿಸ್ಟ್ ನಲ್ಲಿ ನಿಮ್ಮ ಹೆಸರನ್ನ ನೀವು ಚೆಕ್ ಮಾಡಬಹುದು